ಕಳೆದ 8 ತಿಂಗಳ ಹಿಂದೆ ತಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಚಿತ್ರ ಹರಿಬಿಟ್ಟ ದೂರಿಗೆ ಸಂಬಂಧಿಸಿದಂತೆ ನಟ ವಿನೋದ್ ರಾಜ್‌ಕುಮಾರ್ ಯಶವಂತಪುರ ಸಿಇಎನ್ ಠಾಣೆಗೆ ಭೇಟಿ ನೀಡಿ ವಿವರಣೆ ನೀಡಿದರು. ಫೋಟೋ ತಿರುಚಿ ಅವಹೇಳನ ಮಾಡಿದ ಸಂಬಂಧ ಸೈಬರ್ ಕ್ರೈಂ ಪೊಲೀಸರಿಗೆ ವಿನೋದ್ ರಾಜ್ ಈ ಹಿಂದೆ ದೂರು ನೀಡಿದ್ದು ತನಿಖೆ ಕೈಗೊಂಡ ಅಧಿಕಾರಿಗಳು ಕೆಲವೊಂದು ಮಾಹಿತಿ ಸಂಗ್ರಹಿಸಿದರು. ಠಾಣೆಗೆ ಆಗಮಿಸಿ ಹೇಳಿಕೆ ನೀಡಿದ ನಂತರ ಮಾತನಾಡಿದ ಅವರು ಬೇಸರ ವ್ಯಕ್ತಪಡಿಸಿದರು. ಫೇಸ್‌ಬುಕ್ ಸೇರಿದಂತೆ ಯಾವುದೇ ಸಾಮಾಜಿಕ ಮಾಧ್ಯಮಗಳನ್ನು ನಾನು ಬಳಸುತ್ತಿಲ್ಲ. ಆದರೆ ಕೆಲ ತಿಂಗಳ ಹಿಂದೆ ಮಾನಹಾನಿ ಆಗುವ ಪೋಸ್ಟ್ ಒಂದನ್ನು ಕಿಡಿಗೇಡಿಗಳು ಹರಿಬಿಟ್ಟಿದ್ದನ್ನು ಗಮನಿಸಿದ ಸ್ನೇಹಿತರು ನನ್ನ ಗಮನಕ್ಕೆ ತಂದಿದ್ದು ದೂರು ನೀಡುವಂತೆ ಸಲಹೆ ನೀಡಿದ ಹಿನ್ನೆಲೆ ದೂರು ನೀಡಿದೆ. ನನ್ನ ಪಾಡಿಗೆ ಕೃಷಿ ಮಾಡಿಕೊಂಡು ತಾಯಿ ಲೀಲಾವತಿ ಜೊತೆ ಜೀವನ ನಡೆಸುತ್ತಿದ್ದೇನೆ. ಹೀಗೆ ಮಾಡಿದಾಗ ತುಂಬಾ ನೋವಾಗುತ್ತದೆ ಎಂದ ಅವರು ನನ್ನ ದೂರಿನನ್ವಯ ಹಲವು ಸಾಕ್ಷ್ಯ ಸಮೇತ ದಾಖಲೆ ಸಂಗ್ರಹಿಸಿದ ಅಧಿಕಾರಿಗಳು ಮಾಹಿತಿ ಪಡೆಯಲು ಕರೆದಿದ್ದರು. ಅವರ ತನಿಖೆಗೆ ಸಹಕರಿಸಿದ್ದು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲಿ ಎಂದರು. 8 ತಿಂಗಳಿಂದ ನನಗೆ ಗೊತ್ತಿರಲಿಲ್ಲ ಈ ವಾಟ್ಸ್ಆಪ್ ಅದಿದೆಲ್ಲ ಅಷ್ಟು ಜಾಸ್ತಿ ನಮಗೆ ವಾಟ್ಸ್ಆಪ್ ಅಂತ ಇದೆ ಅಂತ ಯಾವುದು ಅದು ಫೇಸ್‌ಬುಕ್ ಯೂಸ್ ಮಾಡಲ್ಲ ನಾನು. ಆಮೇಲೆ ಸಡನ್ ಆಗಿ ನನಗೆ ಗೊತ್ತಿರಲಿಲ್ಲ ಇವರು ಸಾಯಿ ಪ್ರಕಾಶ್ ಅವರು ಏನಣ್ಣ ಈ ಥರ ಎಲ್ಲ ಬಂದಿದೆಯಲ್ಲ ಫೇಸ್ಬುಕ್ ಅಲ್ಲಿ ಒಂಥರ ಅಶ್ಲೀಲ ಚಿತ್ರಗಳೆಲ್ಲ ಹಾಕ್ಬಿಟ್ಟು ನಿಮ್ಮ ಮುಖನೂ ಹಾಕ್ಬಿಟ್ಟು ಇದು ಮಾಡಿದಿರಲ್ಲ ಏನೇ ನಮ್ಗೆ ಗೊತ್ತಿಲ್ಲ ಕಣಪ್ಪ ಆ ಥರ ನನಗೆ ಗೊತ್ತೇ ಇಲ್ವೇ ಅಂತ ಹೇಳಿದ್ರು. ಈಗ ನೋಡಿ ಅಣ್ಣ ಅಂತ ಹೇಳ್ಬಿಟ್ಟು ಅವರು ಜೆರಾಕ್ಸ್ ಆಮೇಲೆ ಪ್ರೂಫ್ ಸಮೇತ ತಗೊಂಬಂದು ತೋರಿಸಿದ್ರು. ಭಾರಿ ನೋವಾಯ್ತು ಮನಸ್ಸಿಗೆ. ಬನ್ನಿ ಅಣ್ಣ ನಿಮ್ಗೆ ಗೊತ್ತಿಲ್ಲ ಇದು ಸೈಬರ್ ಕ್ರೈಮ್ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಯಶವಂತಪುರದಲ್ಲಿ ಬಂದು ಒಂದು 8 ತಿಂಗಳಿಂದ ಸುಮಾರು ಕಂಪ್ಲೇಂಟ್ ಕೊಟ್ವಿ. ಕೊಟ್ಟವರು ಈಗ ಇವತ್ತು ಏನೋ ಅವ್ರಿಗೆ ಒಂದು ಸಣ್ಣ ಒಂದು ಏನೋ ಒಂದು ಮಾಹಿತಿ ಥರ ಒಂದು ಸಿಕ್ಕಿದೆ ಅದು ಅದಕ್ಕೋಸ್ಕರ ಇನ್ನೂ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾಗಿತ್ತು ಯಾವ ಮಟ್ಟಕ್ಕಿದೆ ಇದು ನಿಮ್ ನೋಡಿ ವರ್ಕ್ ಈ ತರ ಮಾಡಿದೀವಿ ನಾವು ಅಂತ ಕೇಳಕ್ಕೋಸ್ಕರ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.